ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಲೋ ಯಜಮಾನ್ರೆ. ಹಲೋ, ಎಲ್ಲಿದ್ಯಾ? ನಾನ ಇನ್ನಲ್ಲಿರ್ತೀನಿ, ಮನೇಲಿದ್ದೀನಿ. ಯಾರ ಮನೇಲಿ? ಯಜಮಾನ್ರು ಇಲ್ಲಿ ಯಾರಾದ್ರೂ ಬಿಡೋದಕ್ಕೆ ಬಂದು ನನ್ನ ನೋಡ್ಬಿಟ್ರ? ಇಲ್ವಲ್ಲ. ಮನೇಲಿ ಅಂದ್ರೆ ಇನ್ಯಾವ ಮನೇಲಿ ಯಜಮಾನ್ರೆ? ನಮ್ಮ ಮನೇಲಿ. ಎಷ್ಟು ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ತಾ ಇದ್ದಾಳೆ. ಯಾಕೆ ಕೇಳಿದ್ರಿ ಯಜಮಾನ್ರೆ? ಬೇಡ, ಈಗ ನಾನು ಅವಳನ್ನ ಈ ಏರಿಯಾದಲ್ಲಿ ನೋಡಿದ್ದನ್ನು ಹೇಳಿದ್ರೆ ಅದು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಬಸ್ರಿ ಬೇರೆ, ಹೇಗೂ ಸಂಜೆ ಮನೆಗೆ ಬರಲೇಬೇಕಲ್ವಾ? ನಮ್ಮಿಂದ ಯಾವ ವಿಷಯ ಮುಚ್ಚಿಟ್ಟಿದ್ದಾಳೆ, ಯಾಕೆ ಅಂತ ಎಲ್ಲದನ್ನು ಕೇಳಿ ತಿಳ್ಕೋಬೇಕು. ಹಲೋ ಯಜಮಾನ್ರೆ, ಯಾಕೇನು ಮಾತಾಡ್ತಾ ಇಲ್ಲ? ಹಲೋ, 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 ಬಾರು ಬಾರು. ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮೋಸ್ಟ್ಲಿ ನೆಟ್ವರ್ಕ್ ಇಲ್ಲ ಅಂತ ಅನ್ಸುತ್ತೆ. ಫ್ರೀ ಇದ್ದೆ, ಅದಕ್ಕೆ ಕಾಲ್ ಮಾಡಿದೆ ಅಷ್ಟೆ. ಮತ್ತೆ ಯಾರು ಮನೇಲಿ ಇದೆಯಾ ಅಂತ ಕೇಳಿದ್ರಲ್ಲ, ಯಾಕೆ? ಬಾರು, ಒಬ್ರು ಪ್ಯಾಸೆಂಜರ್ ಬಂದ್ರು, ಮತ್ತೆ ಕಾಲ್ ಮಾಡ್ತೀನಿ ಆಯ್ತಾ? ಹಾ, ಬಾಯ್ ಬಾಯ್. ಹಲ್ ಹಲ್ ಯಜಮಾನ್ರು ಬೇರೆ ಏನೋ ಹೇಳೋದಕ್ಕೆ ಪ್ರಯತ್ನ ಪಟ್ಟಂಗಿತ್ತಲ್ಲ. ನಮ್ಮ ಜನನಿಗೆ ಆಪಲ್ ತುಂಬಾ ಇಷ್ಟ. ದಾಮಿನಿ, ಏನಾಗಿದೆ? ನಿನ್ನೆಯಿಂದ ಗಮನಿಸ್ತಾನೆ ಇದ್ದೀನಿ, ಯಾವಾಗ್ಲೂ ಇರೋ ತರ ಇಲ್ಲ, ತುಂಬಾ ಡಲ್ ಆಗಿದೀಯಾ? ಹಾಗೇನು ಇಲ್ಲಕ್ಕ, ಒಂಥರ ತಲೆನೋವು, ಅದಕ್ಕೆ ಸುಮ್ಮನೆ ಕೂತ್ಬಿಟ್ಟಿದ್ದೆ. ತಲೆನೋವು? ಅದಕ್ಕೆ ಔಷಧಿ ತಗೊಂಡ್ರೆ ಗುಣ ಆಗುತ್ತೆ. ಬೇಗ ಔಷಧಿ ತಗೋ. ನಿನ್ನನ್ನ ಈ ತರ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೀನ್ ಯಾವಾಗ್ಲೂ ಇರ್ತೀಯಲ್ಲ, ಕುಂಕುಮ ತಾಡ್ಕೊಂಡು ಗಲಗಲ ಅಂತ ನಕ್ಕೊಂಡು, ಯಾವಾಗ್ಲೂ ಹಾಗೆ ಇದ್ರೇನೆ ಚೆನ್ನ. ಚಿಕ್ಕತ್ತೆಗೆ ನಾನು ಅದನ್ನ ಹೇಳ್ದೆ ಅತ್ತೆ. ಆದ್ರೆ ಹಾಗಿರೋಕಾಗಲ್ಲ ಇನ್ ಮುಂದೆ ಅಂತ ಹೇಗೆ ಹೇಳಿ ನಿಮ್ಗೆಲ್ಲ? ಇವತ್ತು ನಾನು ಸ್ವಲ್ಪ ಡಲ್ ಆಗಿದ್ದೀನಿ ಅಂತ ಎಷ್ಟೆಲ್ಲ ಕನಸನ್ ತೋರಿಸ್ತಾ ಇದ್ದಾರೆ, ಆದ್ರೆ ನರ್ಸ್ ವೇಷದಲ್ಲಿ ಇರೋಳು ಅನುಷ್ಕಾ ಅಂತ ಗೊತ್ತಾದ್ರೆ ಸರಿಯಾಗಿ ತಿಳ್ಕೊಳ್ದೆ ಅವಳನ್ನ ಕರೆಸಿದ ನನ್ನನ್ನ ಎಲ್ಲರೂ ಸೇರಿ ಒಂದು ಗತಿ ಕಾಣಿಸ್ಬಿಡ್ತಾರೆ ಅಷ್ಟೇ. ದೇವ್ರೆ, ನಾನು ಒಂದ್ ದಿನಕ್ಕಾದ್ರೂ ನಿನಗೆ ನಿಯತ್ತಿಂದ ಪೂಜೆ ಮಾಡಿದ್ರೆ ನನ್ನನ್ನ ಈ ಕಷ್ಟದಿಂದ ಪಾರ್ ಮಾಡಪ್ಪ. ನಾನ್ ಸಿಕ್ಕಾಕೊಳ್ದೆ ಅನುಷ್ಕನ್ನ ಈ ಮನೆಯಿಂದ ಓಡಿಸೋಕೆ ಏನಾದ್ರೂ ದಾರಿ ಇದ್ರೆ ತೋರ್ಸಪ್ಪ ಪ್ಲೀಸ್. ಮ್ಯಾಮ್, ನರ್ಸ್ ಅನ್ವಿತಾ ಅವರು ಇವತ್ತು ಬರಲ್ವಾ ಅಂತ? ಹೌದಾ? ಎಸ್ ಮ್ಯಾಮ್. ದೇವ್ರೇ, ಇಷ್ಟು ಬೇಗ ನನ್ನ ಕಷ್ಟಕ್ಕೆ ಪರಿಹಾರ ಕೊಟ್ಬಿಟ್ಟಿಯಾ ತಂದೆ. ಈ ನೋಡಿ ಫ್ರೆಂಡ್ಸ್, ಈ ದಾಮಿನಿ ಆಟನ ಹೆಂಗ್ ಶುರು ಹಚ್ಕೊಳ್ತೀನಿ ಅಂತ. ಅಕ್ಕ, ಆ ನರ್ಸ್ಗೆ ಸ್ವಲ್ಪ ಜವಾಬ್ದಾರಿ ಇಲ್ಲ, ಯಾವಾಗ್ಲೂ ರಜಾ ತಗೋತಾ ಇರ್ತಾಳೆ, ಅವಳನ್ನ ಕೆಲ್ಸದಿಂದ ತೆಗ್ದಾಕ್ಬಿಡಿ ಅಕ್ಕ. ಏನ್ ಹೇಳ್ತಿದ್ಯಾ ದಾಮಿನಿ? ನೀನೆ ಕರ್ಸಿರೋ ನರ್ಸ್ ಅಲ್ವಾ ಅವರು? ಆದ್ರೆ ಏನಂತಕ್ಕ, ಕೋಳಿ ಕೂಗಿದ್ರೇನೆ ಬೆಳಕ, ಅವಳಿದ್ರೇನೆ ನಮ್ ಜನನಿ ಹಾರೈಕೆನಾ? ಇತ್ತೀಚೆಗೆ ನಮ್ ಜನನಿ ಚಿಕ್ಕಮ್ಮನೆ ಅವಳನ್ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ಆ ನರ್ಸು ಬಂದ್ ಕೆಲ್ಸ ಮಾಡೋದಕ್ಕಿಂತ ರಜೆ ತಗೊಂಡು ಹೋಗಿದ್ದೆ ಜಾಸ್ತಿ. ಅದಕ್ಕೆ ಅವಳು ಬಂದ್ ಇಲ್ಲಿ ಏನ್ ಮಾಡೋದು ಬೇಕಾಗಿಲ್ಲ, ನಿನ್ ಬ್ಯಾಲೆನ್ಸ್ ಅಮೌಂಟ್ ನ ಸೆಟ್ಲ್ ಮಾಡ್ಬಿಡ್ತೀವಿ ಅಂತ ಜಯನ್ ಕೈಲಿ ಫೋನ್ ಮಾಡಿ ಹೇಳ್ಬಿಡಿ ಅಕ್ಕ. ಅನ್ವಿತ್ ತನ್ನ ಪೇರೆಂಟ್ಸ್ಗೆ ಹುಷಾರಿಲ್ವಂತೆ, ಅವಳದ್ನ ನನ್ನ ಹತ್ರ ಹೇಳಿದ್ಲು. ಯಾವಾಗ ಬೇಕಾದ್ರೂ ರಜಾ ತಗೋಬಹುದು, ಆದ್ರೆ ಮೊದ್ಲೇ ಇನ್ಫಾರ್ಮ್ ಮಾಡ್ಬೇಕು ಅಂತ ನಾನು ಅವಳಿಗೆ ಹೇಳಿದ್ದೆ. ನಾವು ಅವಳಗ್ ಕೊಡೋ ಸ್ಯಾಲ್ರಿ ನಮ್ಗೆ ಹೆಚ್ಚು ಕೌಂಟ್ ಆಗಲ್ಲ,
ಆದರೆ ಬಡವರ ಮನೆ ಹುಡುಗಿ ಅವಳು, ಅವಳಿಗೆ ಕೌಂಟ್ ಆಗು. ಇಷ್ಟಕ್ಕೂ ನೀನೇ ಹೇಳಿದ ಹಾಗೆ ಅವಳು ಬರದೇ ಇದ್ರೆ ನಮ್ಮ ಜನನಿ ಆರೈಕೆ ಆಗೋದೇ ಇಲ್ಲ ಅನ್ನೋ ಥರ ಏನೂ ಇಲ್ವಲ್ಲ. ನಮ್ಮ ರತ್ನವೇಣಿ ಇದಾರಲ್ಲ, ನರ್ಸ್ಗೆ ಓಕೆ ಅಂತ ಒಂದು ಮೆಸೇಜ್ ಹಾಕ್ಬಿಡು ಜಯ. ಹರಿಕೆ, ಈ ಅಕ್ಕನಿಗೆ ನನ್ನ ಕಷ್ಟ ಅರ್ಥನೇ ಆಗ್ತಿಲ್ಲ. ನಿಜ ಹೇಳೋಕು ಆಗ್ತಿಲ್ಲ, ಮುಚ್ಚಿಟ್ಕೊಳ್ಳೋಕು ಆಗ್ತಿಲ್ಲ. ಅಯ್ಯೋ ಭಗವಂತ, ನನ್ನ ಏನಪ್ಪ ಮಾಡ್ಲಿ, ಇದೇನಪ್ಪ ನನ್ನ ಅವಸ್ಥೆ. ಹಲೋ. ಹಲೋ ಅಕ್ಕವ್ರೆ, ಅವಾಗಿಂದ ಬೆಲ್ ಮಾಡ್ತಿದ್ದೀನಿ, ತೆಗಿತಾ ಇಲ್ಲ. ಓ ಸಾರಿ, ನಾನು ಮನೇಲೇ ಇಲ್ಲ. ಮನೇಲಿಲ್ವಾ? ಎಲ್ಲಿದ್ದೀರಾ? ಅದು ಬೆಳಿಗ್ಗೆ ಬೆಳಿಗ್ಗೆ ಗ್ರೋಸರೀಸ್ ತರಬೇಕು ಅಂತ ಮಾಲ್ಗೆ ಬಂದಿದ್ದೆ, ವಾಪಸ್ ಬರ್ತಾ ಗಾಡಿ ಕೆಟ್ಟೋಯ್ತು. ನಾನೇ ಡ್ರೈವ್ ಮಾಡ್ಕೊಂಡು ಬಂದಿದ್ರಿಂದ ಡ್ರೈವರ್ ಕೂಡ ನನ್ನ ಜೊತೆಗಿಲ್ಲ. ಆಕ್ಚುಲಿ ಮೆಕ್ಯಾನಿಕ್ಗೆ ಕಾಲ್ ಮಾಡಿದ್ದೆ, ಬಟ್ ಅವ್ರು ಬರಕ್ಕೆ 1 hour ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನೂ 1 hour ಅಲ್ಲೇ ಇರಬೇಕಾ? ಹೊರಗಡೆ ಬಿಸಿಲು ಬೇರೆ ಜಾಸ್ತಿ ಇದೆ. ನೀವು ಬಸ್ರಿ ಹೆಂಗ್ಸು, ಕಷ್ಟ ಆಗಲ್ವಾ? ಕಷ್ಟ ಏನೋ ಆಗುತ್ತೆ, ಬಟ್ ಏನ್ ಮಾಡೋದು, ಬೇರೆ ದಾರಿ ಇಲ್ವಲ್ಲ. 1 hour ವೇಟ್ ಮಾಡ್ಬೇಕು ಅಷ್ಟೇ. ನೀವೊಂದ್ ಕೆಲ್ಸ ಮಾಡಿ, ಡೋರ್ ಮೇಲೆ ಒಂದ್ ಬಲ್ಬ್ ಇದೆಯಲ್ಲ, ಅಲ್ಲೇ ನಾನು ಮನೆ ಕೀ ಇಟ್ಟಿದ್ದೀನಿ. ಆ ಕೀ ತಗೊಂಡು ಡೋರ್ ಓಪನ್ ಮಾಡ್ಕೊಂಡು ನೀವು ನಿಮ್ ಕೆಲ್ಸನ ಶುರು ಮಾಡ್ಕೊಳ್ಳಿ, ನಾನ್ ಬರ್ತೀನಿ. ಹಾ ಸರಿ ಅಕ್ಕವ್ರ, ನೀವ್ ಹುಷಾರು. ಹಾ ಸರಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ನೀವು ಫೋನಲ್ಲಿ ಮಾತಾಡಿದ್ದನ್ನ ಕೇಳಿಸ್ಕೊಂಡೆ. ನಿಮ್ಮ ಪ್ರಾಬ್ಲಮ್ ಏನಂತ ನನಗೆ ಅರ್ಥ ಆಯಿತು. ಕಾರ್ ಕೆಟ್ಟೋಗಿದೆ ಅಲ್ವಾ, ನೀವೇನೋ ತಲೆ ಕೆಡಿಸ್ಕೊಂಬಿಡಿ. ಇಲ್ಲೇ ಹತ್ರದಲ್ಲಿ ನನ್ನ ಪರಿಚಯದ ಒಬ್ಬ ಮೆಕ್ಯಾನಿಕ್ ಇದ್ದಾರೆ, ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ. ಅವ್ರು ಇಮಿಡಿಯೇಟಾಗಿ ಬಂದು ಈಗಲೇ ನಿಮ್ಮ ಕಾರ್ ರೆಡಿ ಮಾಡಿ ನಿಮ್ಮ ಮನೆಗೆ ಕಾರ್ನ ಡ್ರಾಪ್ ಮಾಡ್ತಾರೆ. ಮೇಡಮ್, ನಾನು ನಿಮ್ಮನ್ನ ಮನೆ ತನಕ ಆಟೋದಲ್ಲಿ ಡ್ರಾಪ್ ಮಾಡಲಾ? ಮೇಡಮ್, ಈ ಕಾಲದಲ್ಲಿ ಯಾರನ್ನ ನಂಬೋದಿಕ್ಕಾಗಲ್ಲ, ಅಂಥದ್ರಲ್ಲಿ ಇವನ್ನ ಹೇಗೆ ನಂಬಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.